ಯಾವುದಾದರೂ ಸರಿ ಒಂದು ಸಣ್ಣ ನೆಪ ಸಿಕ್ಕರೆ ಸಾಕು ಕಾರಣ ಸಿಕ್ಕರೆ ಸಾಕು ಅವರ ಬ್ರಹ್ಮಾಸ್ತ್ರಗಳು ರೆಡಿ ಆಗಿಬಿಡುತ್ತವೆ ರಾಜಕಾರಣದಲ್ಲಿ ಅನ್ನೋದಕ್ಕೆ ಈ ಫೋಟೋ ವಾರ್ ಮೊಟ್ಟೆ ವಾರ್ ಊಟದ ವಾರ್ ಹೀಗೆ ಈ ಎಲ್ಲ ವಾರ್ಗಳು ಶುರುವಾಗ್ತಾ ಇದ್ದಾವೆ ಹೀಗಾಗಿ ಜನಪ್ರತಿನಿಧಿಗಳ ಮೇಲೆ ಯಾವ ರೀತಿ ಅಭಿಪ್ರಾಯಗಳು ಬರುತ್ತವೆ ಜನರಿಗೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮೊಟ್ಟೆ ಸಮರ ಮೊಟ್ಟೆ ಯುದ್ಧ ಜೋರಾಗ್ತಾ ಇದೆ ಶಕ್ತಿ ಪ್ರದರ್ಶನಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಸಿದ್ಧವಾಗಿದ್ವು ಆದರೆ ಈಗ ಶಾಕಿಂಗ್ ನ್ಯೂಸ್ ಕಾದಿದೆ ಅವರಿಗೆ ಕಾರಣ ಇಷ್ಟೇ ಕಾಂಗ್ರೆಸ್ ಬಿಜೆಪಿಗೆ ಜಿಲ್ಲಾಧಿಕಾರಿ ಶಾಕ್ ಕೊಟ್ಟಿದ್ದಾರೆ ರಣರಂಗದಲ್ಲಿ ಆರ್ಭಟಿಸಲು ಬಿಜೆಪಿ ಕಾಂಗ್ರೆಸ್ ಸಜ್ಜಾಗಿದ್ವು ಆದರೆ ಈಗ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಕಾರಣ ಇಷ್ಟೇ ಕೊಡಗಿನಲ್ಲಿ ನಿಷೇಧಾಜ್ಞೆ ಜಾರಿ ಆಗಿದೆ 144 ಸೆಕ್ಷನ್ ಜಾರಿಗೊಳಿಸಿದ್ ಯಾಕೆ ರಾಜಕೀಯ ಮೇಲಾಟಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ ಕೊಡಗು ಜಿಲ್ಲಾಧಿಕಾರಿ ಎಸ್ ಇದು ಮೊಟ್ಟೆ ಸಮರ ಸಾವರ್ಕರ್ ಸಂಘರ್ಷ ಹೀಗೆ ಎಲ್ಲ ವಿಚಾರಗಳಿಗೂ ಕೂಡ ಬ್ರೇಕ್ ಹಾಕಲಾಗಿತ್ತು ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ಲಾನ್ ಇತ್ತು ಮಡಿಕೇರಿ ಚಲೋ ಹಮ್ಮಿಕೊಂಡಿದ್ರು ಕಾಂಗ್ರೆಸ್ನವರು ಹೀಗಾಗಿ ಅವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಅಂತಲೇ ಹೇಳಬಹುದು ಮಡಿಕೇರಿ ಚಲೋಗೆ ಪ್ರತಿಯಾಗಿ ಬಿಜೆಪಿ ಜನೋತ್ಸವ ಸಮಾವೇಶಕ್ಕೂ ಕೂಡ ಮುಂದಾಗಿತ್ತು ಈಗ ಅದಕ್ಕೂ ಕೊಕ್ಕೆ ಹಾಕಲಾಗಿದೆ ಬಿಜೆಪಿ ಜನಜಾಗೃತಿ ಸಮಾವೇಶಕ್ಕೂ ಬ್ರೇಕ್ ಹಾಕಿದ್ದಾರೆ ಜಿಲ್ಲಾಧಿಕಾರಿ ಸತೀಶ್ ಕೊಡಗಿನಲ್ಲಿ ಮತ್ತೆ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಮುಂದುವರಿಸಿದ್ದಾರೆ ಜಿಲ್ಲಾಧಿಕಾರಿ ಆಗಸ್ಟ್ 24 ರಿಂದ ಆಗಸ್ಟ್ 27 ರವರೆಗೂ ಕೊಡಗಿನಲ್ಲಿ ಸೆಕ್ಷನ್ 144 ಜಾರಿಯಾಗಲಿದೆ ಜಿಲ್ಲೆಯಲ್ಲಿ ಯಾವುದೇ ಪ್ರತಿಭಟನೆ ಆಗಲಿ ರ್ಯಾಲಿಗಳಾಗಲಿ ನಡೆಸೋಂಗಿಲ್ಲ ಜಿಲ್ಲೆಯಲ್ಲಿ 3 ದಿನ ಮದ್ಯ ಮಾರಾಟಕ್ಕೂ ಕೂಡ ನಿಷೇಧಿಸಲಾಗಿದೆ ಮದ್ಯ ಮಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ ಕಾನೂನು ಸುವ್ಯವಸ್ಥೆ ಮತ್ತು ಜನರ ಹಿತವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ಕ್ರಮಗಳನ್ನು ಕೈಗೊಂಡಿದೆ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋದು ಪ್ರತಿಭಟನೆ ಮಾಡೋದು ರ್ಯಾಲಿ ಮಾಡೋದು ನೀವೇನಾದರೂ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಸಮಾಜದಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವ ದೃಷ್ಟಿಯಿಂದ ಸೆಕ್ಷನ್ 144 ಇಲ್ಲಿ ಜಾರಿ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂಡ್ ಅನಾಲಿಸಿಸ್ ಎಕ್ಸ್ಪ್ಲನೇಷನ್ ನೀಡ್ತಾರೆ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಮಡಿಕೇರಿಗೆ ಅಂತ ಹೇಳಿದ ಮಡಿಕೇರಿ ಅಂತ ಹೇಳಿದ ತಕ್ಷಣ ಕೊಡಗು ಅಂತ ಹೇಳಿದ ತಕ್ಷಣ ನಮಗೀಗ ಈ ಮೊಟ್ಟೆ ವಾರ್ ನೆನಪಾಗುತ್ತೆ ಆದರೆ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಶಾಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ 27 ತಾರೀಕುವರೆಗೂ ವಾಟ್ ಈಸ್ ಅ ರಿಯಲ್ ಇಂಟೆನ್ಷನ್ ಬಿಹೈಂಡ್ ದಿಸ್ ಈ ರಾಜಕೀಯ ಮೇಲಾಟಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ಈ ರ್ಯಾಲಿಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದೆಯಾ ಅಥವಾ ಇದಕ್ಕೆ ಬೇರೆ ರೀತಿಯಾದಂತ ಏನಾದರೂ ಕಾರಣಗಳು ವ್ಯಕ್ತವಾಗ್ತಾ ಇದ್ದಾವ ಹೌ ಡು ಯು ಅನಲೈಸ್ ರಾಘವ್ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಯಾಕಂದ್ರೆ ಈ ರೀತಿಯಾಗಿ ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ 144 ಸೆಕ್ಷನ್ ಹಾಕಿ ಎರಡು ರ್ಯಾಲಿಗಳನ್ನ ಒಂದು ಒಂದು ತಡೆದು ಹಾಕ್ಲಿಕ್ಕೆ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಿ ಒಂದು ಚರ್ಚೆಗಳನ್ನ ಮಾಡಲಾಗ್ತಾ ಇತ್ತು ಅದರಲ್ಲಿ ಬಹುಮುಖ್ಯವಾಗಿ ಸ್ಪಂದಂತೂ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ಕೋಮು ಸೂಕ್ಷ್ಮ ಪ್ರದೇಶ ಅನ್ನೋದು ಸ್ಪಷ್ಟ ಆದ್ರೆ ಇಲ್ಲಿ ಕಾಂಗ್ರೆಸ್ ಆರೋಪ ಮಾಡ್ತಿರ್ತಕ್ಕಂಥದ್ದು ಬಿಜೆಪಿ ರ್ಯಾಲಿ ಮಾಡುವಂತ ಅವಶ್ಯಕತೆಗಳು ಇರ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಬಿಜೆಪಿ ರ್ಯಾಲಿಗಳನ್ನ ನೋಡ್ತಾ ಇದ್ವಿ ಯಾಕಂದ್ರೆ ಮೊದಲೇ ಫಿಕ್ಸ್ ಆಗಿರ್ಲಿಲ್ಲ ಯಾಕಂದ್ರೆ 100,000 ಜನನ ಸೇರಿಸಿ ಗಾಂಧಿ ಮೈದಾನದಲ್ಲಿ ಜನಜಾಗೃತಿ ರ್ಯಾಲಿಯನ್ನ ಏನ್ ಮಾಡ್ತೇವೆ ಅಂತ ಹೇಳಿ ಬಿಜೆಪಿಗರು ಹೇಳ್ಕೊಂಡಿದ್ರು ಆದ್ರೆ ಈ ರ್ಯಾಲಿಗೆ ಯಾವುದೇ ರೀತಿಯಾಗಿ ಮೊದಲೇ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ಲಿಲ್ಲ ಹೀಗಾಗಿ ಪ್ರತಿಭಟನೆ ನಡೆಸುವಂತ ಹಕ್ಕು ಯಾವತ್ತು ಕೂಡ ಬಿಜೆಪಿಗೆ ಇದ್ದೇ ಇದೆ ಅಥವಾ ಆದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಈ ರೀತಿ ರ್ಯಾಲಿ ಮಾಡ್ಕೊಂಡಿದೆ ಅಂತ ಹೇಳಿ ತಕ್ಷಣವಾಗಿ ಬಿಜೆಪಿ ಅಲರ್ಟ್ ಆಗುತ್ತೆ ಇದರ ಉದ್ದೇಶ ಈ ಒಂದು 144 ಸೆಕ್ಷನ್ ಹಾಕಿ ಈ ಒಂದು ರ್ಯಾಲಿಯನ್ನು ಹತ್ತಿಕ್ಬೇಕು ಅಂತ ಹೇಳಿ ಉದ್ದೇಶದಿಂದಲೇ ಈ ರೀತಿಯಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಚರ್ಚೆಗಳನ್ನು ಮಾಡ್ತಾ ಇದೆ ಆದ್ರೆ ಒಂದು ಇತಿಹಾಸವನ್ನ ಗಮನಿಸ್ತಾದ್ರೆ ಇಲ್ಲಿ ಕೊಡಗು ಕೂಡ ಯಾವತ್ತು ಕೂಡ ಕೋಮು ಸೂಕ್ಷ್ಮ ಪ್ರದೇಶ 1997ರಿಂದಲೇ ಆರಂಭವಾಗುತ್ತೆ ಅವತ್ತು ಈ ಒಂದು ಈ ತರ ಒಂದು ಸಂದರ್ಭದಲ್ಲಿ ಕೋಮುಗಲಭೆ ಆದಾಗ ಓರ್ವ ಮೃತಪಟ್ಟಿರ್ತಾನೆ ಅದಾದ್ರಂತ 2001ರಲ್ಲಿ ಕೋಮುಗಲಭೆ ಆದಾಗ ಜೋಡಿ ಸಾವು ಕೂಡ ಆಗಿರುತ್ತೆ ಘರ್ಷಣೆಯಲ್ಲಿ ಅದಾದ ನಂತರ ನಾವು ಟಿಪ್ಪು ಜಯಂತಿ ಕಾರ್ಯಕ್ರಮವನ್ನು ನೋಡ್ಬೇಕಾಗತ್ತೆ ಟಿಪ್ಪು ಜಯಂತಿ ಕಾರ್ಯಕ್ರಮ ಆದಾಗ 2015ರಲ್ಲಿ ಅನ್ಕೊಂತೀನಿ ನಾನು ಅಲ್ಲಿ ಒಟ್ಟಾರಾಗಿ
47 ಕಡೆ ಪ್ರಕರಣ ಕೂಡ ದಾಖಲಾಗುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯಾಗುತ್ತೆ, ಇಬ್ರು ಕೂಡ ಸಾವನ್ನಪ್ಪುತ್ತಾರೆ. ಹೀಗೆ ಅದಾದ ಮೇಲೆ ಯಾವತ್ತು 2017 ಇರ್ಬೋದು, 18 ಇರ್ಬೋದು, 19 ಇರ್ಬೋದು, ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಈ ರೀತಿಯಾಗಿ 144 ಸೆಕ್ಷನ್ ಜಾರಿ ಇದ್ದೇ ಇರುತ್ತೆ. ಹೀಗಾಗಿ ಎರಡು ಇಬ್ರು ಜನ 1.5 ಲಕ್ಷ ಜನ, ಯಾಕಂದ್ರೆ ಕಾಂಗ್ರೆಸ್ 1.5 ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಿದೆ, ಬಿಜೆಪಿ 1 ಲಕ್ಷ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಿದೆ. ಹೀಗಾಗಿ ಅವರಿಬ್ರು ಕೂಡ ಒಂದೇ ಕಡೆ ಸೇರಿದೆ ಹೌದಾದ್ರೆ ಜಟಪಡಿ ಏರ್ಪಡಬಹುದು. ಹೀಗಾಗಿ 26 ರಿಂದ 27 ರವರೆಗೆ ಈ ಒಂದು 144 ಸೆಕ್ಷನ್ ಅನ್ನ ಜಾರಿಗೊಳಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಥ್ಯಾಂಕ್ ಯು ರೂಪೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.